ಸ್ಯಾಂಡಲ್ವುಡ್ನಲ್ಲಿ ಈಗ ಕಾಂಟೆಂಟ್ ಓರಿಯೆಂಟೆಡ್ ಮತ್ತು ಮೇಕಿಂಗ್ ಸಿನಿಮಾಗಳದ್ದು ಒಂದು ಒಂದು ಟ್ರೆಂಡ್ ಅಂತ ಹೇಳ್ಬೋದು ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿದಾಗ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇರುವಂತಹ ಕನ್ನಡ ಸಿನಿಮಾಗಳಿದೆಯಲ್ಲ ತುಂಬ ಸ್ಟ್ರಾಂಗ್ ಕಾಂಟೆಂಟ್ನಿಂದ ಇವತ್ತು ಕರ್ನಾಟಕದಿಂದ ಇಡೀ ದೇಶದಾದ್ಯಂತ ಒಂದು ಸದ್ದನ್ನು ಮೊಳಗಿಸ್ತಾ ಇದ್ದಾವೆ ಸೊ ನಾವೀಗ ನೋಡ್ತಾ ಇದ್ದೀವಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಎಷ್ಟು ಕನ್ನಡ ಚಿತ್ರರಂಗ ಬದಲಾಗ್ತಾ ಇದೆ ಅಂತ ಸೊ ಆ ಕಾಂಟೆಂಟ್ ಮತ್ತು ಮೇಕಿಂಗ್ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ಯಾಂಡಲ್ವುಡ್ನಲ್ಲಿ ಈಗ ಮತ್ತೊಂದು ಸಿನಿಮಾ ಬರ್ತಾ ಇದೆ ಅದೇ ಗೌಳಿ ಈಗಾಗಲೇ ನೀವೆಲ್ಲ ಟೀಸರನ್ನು ನೋಡಿದ್ದೀರಿ ಸೊ ಮೇಕಿಂಗ್ ಯಾವ ರೀತಿ ಇದೆ ಈ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿಯವರ ಪಾತ್ರ ಯಾವ ರೀತಿ ಇದೆ ಅನ್ನೋದರ ಒಂದು ಸ್ಯಾಂಪಲನ್ನು ಕೂಡ ನಾವು ನೋಡಿದ್ದೀವಿ ಇದೀಗ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಟ್ರೈಲರ್ ಸಿಕ್ಕಾಪಟ್ಟೆ ಸೌಂಡ್ ಕೂಡ ಮಾಡ್ತಾ ಇದೆ ಸೊ ಈ ಸಿನಿಮಾ ಮೂಲಕ ಶ್ರೀನಗರ ಕಿಟ್ಟಿಯವರು ಒಂದು ಒಂದು ಬಿಗ್ ಕಂಬ್ಯಾಕನ್ನು ಮಾಡ್ತಾ ಇದ್ದಾರೆ ಸೊ ಇದೇ ವಾರ ರಿಲೀಸ್ ಆಗ್ತಾ ಇರುವಂತಹ ಗೌಳಿ ಸಿನಿಮಾದ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶ್ರೀನಗರ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ಮೊದಲೇದಾಗಿ ಹೇಗಿದ್ದೀರಿ ಆ್ಯಸ್ ಓಕೆಲ್ ಫಸ್ಟ್ ಅದೇ ಆಗೋದು ವಂಡರ್ಫುಲ್ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ಅದೇ ಅಲ್ವಾ ಫೈನಲ್ ಡೆಸ್ಟಿನಿ ಏನು ಏನೇ ಮಾಡಿದ್ರೂ ಖುಷಿಯಾಗಿರೋದು ಮುಖ್ಯ ಓಕೆ ನನಗೆ ಫಸ್ಟು ಶ್ರೀನಗರ ಕಿಟ್ಟಿ ಇದು ನಿಮ್ಮ ಸ್ಕ್ರೀನ್ ನೇಮು ಬಟ್ ನಿಮ್ಮ ಒರಿಜಿನಲ್ ನೇಮು ಬೇರೆ ಇದೆ ಸೊ ಕೆಲವರಿಗೆ ಗೊತ್ತಿರ್ಬೋದು ಬಟ್ ನಮ್ಮ ವಿಸ್ತಾರ ಆಡಿಯನ್ಸ್ಗೆ ವ್ಯೂವರ್ಸ್ಗೆ ಅದು ಗೊತ್ತಾಗಲಿ ಅನ್ನೋದು ಶ್ರೀನಗರ ಕಿಟ್ಟಿಯವರ ಒರಿಜಿನಲ್ ಹೆಸರು ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಓಕೆ ತುಂಬ ಏನೋ ಸಾಂಪ್ರದಾಯಿಕ ತುಂಬ ಟ್ರೆಡಿಷನಲ್ ನೇಮು ಅಲ್ಲ ಸಾಮಾನ್ಯವಾಗಿ ನಮ್ಮ ವಕಲಿಗರಲ್ಲಿ ಹಿಡಿದಿರೋ ಥರದ್ದೊಂದು ಕೃಷ್ಣಮೂರ್ತಿ ಈ ಶ್ರೀನಗರ ಕಿಟ್ಟಿ ಅನ್ನೋ ಹೆಸರು ಹೆಂಗೆ ಹೆಂಗೆ ಬಂತು ನಿಮಗೆ ಅಂತ ಸ್ಕ್ರೀನ್ ನಿಮ್ಗೆ ಅಲ್ಲ ನಾನು ನಾನು ಸೆವೆಂತ್ ಏಯ್ಟಲ್ಲಿದ್ದಾಗ ಥೇಟರ್ ಆ್ಯಕ್ಟಿವಿಟೀಸ್ ಶುರು ಆಯಿತು ಹವ್ಯಾಸಿ ರಂಗಭೂಮಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಿದ್ವಿ ಅಲ್ಲಿ ಅವಾಗ ನಮ್ಮ ಟೈಮ್ಗೆ ಒಂದು ಏಳೆಂಟು ಜನ ಕಿಟ್ಟಿಗಳಿದ್ರು ಓಕೆ ಅಲ್ಲೊಬ್ಬರು ಅವಾಗ ಎನ್ ಜಿ ಎಫ್ ಕಿಟ್ಟಿಯಾದರೂ ಒಬ್ಬರು ಮೈಕೋ ಕಿಟ್ಟಿಯಾದರು ಇವರು ಕರ್ಲಿ ಕಿಟ್ಟಿ ಆದರೂ ಒಬ್ಬರು ಒಬ್ಬರು ನಾಗಮಂಗ್ಲ ಕಿಟ್ಟಿ ಆದರು ನಾನು ನನ್ನ ಶ್ರೀನಗರ ಕಿಟ್ಟಿ ಮಾಡಿದ್ರು ಒಂದು ಯಾವುದಾದ್ರೂ ಡಿಫ್ರೆಂಟ್ ನೇಮ್ ಬೇಕು ಕಿಟ್ಟಿ ಅನ್ನೋರು ಜಾ ಕಿಟ್ಟಿ ಅಂದರೆ ಎಲ್ಲ ಒಂದು ನಾಲ್ಕೈದು ಜನ ತಿರುಗ್ತಾ ಇದ್ರು ಹಾಗಾಗಿ ಸೊ ಸಿನಿಮಾ ರಂಗದ ಜರ್ನಿ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ಈಗ ಪ್ರೆಸೆಂಟ್ ಗೌಳಿ ಬಗ್ಗೆ ಮಾತಾಡಲೇಬೇಕು ಗೌಳಿ ತುಂಬ ವಿಭಿನ್ನವಾದಂಥ ಕಾಂಟೆಂಟ್ ತುಂಬ ಏನೋ ಇವತ್ತಿನ ಜನ್ರೇಷನ್ಗೆ ಇವತ್ತಿನ ಸಿನಿಮಾ ಇಂಡಸ್ಟ್ರಿಯನ್ನು ನಾವು ನೋಡ್ತಾ ಇರೋ ರೀತಿ ನೋಡಿದಾಗ ಸೊ ಗೌಳಿ ಸಿನಿಮಾದ ಮೇಕಿಂಗ್ ತುಂಬ ಆಪ್ ಆಗಿದೆ ಇವತ್ತಿನ ಜನ್ರೇಷನಿಗೆ ಕನೆಕ್ಟ್ ಆಗೋ ಥರ ಇದೆ ಒಂದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಅಥವಾ ಪ್ಯಾನ್ ಇಂಡಿಯಾ ಮೇಕಿಂಗ್ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಇವತ್ತು ಒಂದು ಒಂದು ಸಬ್ಜೆಕ್ಟನ್ನು ಇವತ್ತು ಇಲ್ಲಿಂದ ಇನ್ನು ಎಲ್ಲಿಯವರೆಗೂ ಬೇಕಾದರೂ ತೊಗೊಂಡು ಹೋಗ್ಬೋದು ಒಂದು ಅದ್ಭುತವಾದಂಥ ಕಾಂಟೆಂಟ್ ಮೇಕಿಂಗ್ ಇದ್ದರೆ ಸೊ ಗೌಳಿ ಹೇಗೆ ಹೇಗೆ ಶುರುವಾಯಿತು ಈ ಸಿನಿಮಾ ಗೌಳಿ ಮೂರುವರೆ ವರ್ಷಗಳ ಸತತ ಪ್ರಯಾಣ ನಾನು ವೀರಂ ಅನ್ನೋ ಸಿನಿಮಾ ಮಾಡ್ತಾಯಿದ್ದೆ ಪ್ರಜ್ವಲ್ ಪ್ರಜ್ವಲ್ ಹೇಳ್ತಾ ನಾನು ಆಗ ನನ್ನ ಆ ಸಿನಿಮಾದ ನಿರ್ಮಾಪಕರು ಶಶಿ ಶಶಿ ಒಳ್ಳೆ ಗೆಳೆಯ ನಮ್ಮ ರಘು ಸಿಂಗಮ್ ನಮ್ಮ ನಿರ್ಮಾಪಕರು ನಿರ್ದೇಶಕರನ್ನ ನಿರ್ಮಾಪಕರು ಕರ್ಕೊಂಡು ಬಂದು ಆವಾಗ ವೀರಮ್ ಶೂಟ್ ಮಾಡ್ಬೇಕಾದ್ರೆ ಬಂದರು ಒಂದು ಏನೋ ಒಂದು ಕಥೆ ಹೇಳ್ಬೇಕು ನಿಮಗೆ ಕಥೆ ಹೇಳ್ಬೇಕು ನಿಮಗೆ ಅಂತ ಕೇಳ್ತೀನಮ್ಮ ಕೇಳ್ತಿನಮ್ಮ ಕೇಳ್ತಿನಮ್ಮ ಆಗ ಈ ಕರೋನದ ಮೊದಲನೇ ಅಲೆ ಮುಗಿದು ಎರಡನೇ ಅಲೆ ಯಾಚ ಏನಪ್ಪ ಪ್ರಪಂಚ ಹಿಂಗಾಗ್ಬಿಟ್ಟಿದ್ದಿಲ್ಲ ಅದೊಂದು ಬೇಸರ ಏನು ಹೇಳ್ತಾರ ತಿರ್ಗಾ ಇನ್ನೇನಾದ್ರು ಯಾ ಇದಕ್ಕೆ ಮುಂಚೆ ಏನಾದ್ರು ಕೆಲಸ ಮಾಡಿದ್ದೆ ಮೊನ್ನೆ ಇಲ್ಲ ಸರ್ ಏನು ಕೆಲಸ ಮಾಡಿಲ್ಲ ನಾನು ಒಂದು ಒಂದು ನೆಕ್ಸ್ಟ್ ವೀಕಲ್ಲಿ ಕೇಳ್ತೀನಿ ನೆಕ್ಸ್ಟ್ ವೀಕಲ್ಲಿ ಕೇಳ್ತೀನಿ ಅಂತ ಒಂದು ಒಂದು ನಾಲ್ಕು ಎಸ್ತಿ ಆಟಿಸ್ ಕೊನೆಗೂ ಒಂದಿನ ಕೂತ್ಕೊಂಡು ಇಲ್ಲ ಸರ್ ಪ್ಲೀಸ್ ಕೇಳ್ಕೊಂಬಿಡಿ ಕೇಳ್ಕೊಂಬಿಟ್ಟು ಅವ್ನು ಯಾವಾಗಲೂ ಬುಲೆಟಲ್ಲಿ ಬರೋನು ಹೆಲ್ಮೆಟ್ ಇರೋನು ಅವತ್ತು ಹೆಲ್ಮೆಟ್ ತೆಗೆದು ಅಲ್ಲ ಅಲ್ಲ ಏನು ಮಾಡಿದ್ಯಪ್ಪ ಮುಂಚೆ ಸರ್ ನಾನು ಒಂದು ಎರಡು ಮೂರು ದಿನವಾಗೆ ಹೊಸ ಜೊತೆ ಕೆಲಸ ಮಾಡಿದ್ದೀನಿ ಹ್ಞೂ ಹಸೆ ಕೆಲಸ ಮಾಡಿದ್ದೀನಿ ನಾನು ಫೋಟೋಗ್ರಫಿ ತುಂಬ ಇಷ್ಟ ಸರ್ ನನಗೆ ಫೋಟೋಗ್ರಫಿ ನಾನು ಆಗಿ ಕೆಲಸ ಮಾಡಿದ್ದೀನಿ ಓಕೆ ಏನು ಬೇಸ್ ಮಾಡ್ಕೊಂಡಿದ್ದೆ ಕತೆ ಸರ್ ಇದು ಉತ್ತರ ಕರ್ನಾಟಕ ಈ ಸಿರ್ಸಿ ಕಡೆ ನಡೆಯುವಂಥ ಒಂದು ಕತೆ ಸರ್ ಗೌಳಿಗೆ ಕಮ್ಯುನಿಟಿ ಬಗ್ಗೆ ಕತೆ ಸರ್ ಹೌದಾ ಗುಡ್ ಸರ್ ಇಂಟ್ರೆಸ್ಟಿಂಗ್ ಒನ್ ಲೈನ್ ಹೇಳ್ತೀಯ ಸರ್ ಒನ್ ಲೈನಲ್ಲಿ ಅದರ ಹಂಗೆ ಕತೆನ ಹೆಂಗೆ ಹಿಂಗೆ ಹೇಳು ಅಲ್ಲ ಏನು ಏನೋ ಮಜವಾಗಿದೆಯಲ್ಲ ಇದು ಸ ಶಾರ್ಟ್ ಬಿಡ್ತಾರೆ ಈಗ ಬ್ರೇಕ್ ಟೈಮು ನಾನು ಊಟನೂ ಮಾಡಿದೆ ಹತ್ರ ಅಪೂರ್ತಿ ವಿಷಯ ಹೇಳ್ಬಿಡು ಎಷ್ಟು ಹೇಳೋಕ್ಕಾಗತ್ತೆ ನನ್ಗೆ ಅದನ್ನು ಆ ಕಂಟೆಂಟ್ ಹೇಳೋದು ಎಳೆ ಎಳಿಯಳೆ ಎಳಿಯಳೆಯಾಗಿ ಒಂದು ಒಂದು ಏಳೆಂಟು ಪಾತ್ರಗಳ ವಿಷಯ ಹೇಳಿದ ಕಂಪ್ಲೀಟ್ ಗ್ರಾಫ್ ಆಫ್ ದಿ ಸ್ಟೋರಿ ಅಂದರೆ ಲೀನಿಯರ್ ಮೆಥಡಲ್ಲಿ ನನಗೆ ನೀನು ಪ್ಲೇ ಹೆಂಗೆ ಮಾಡ್ತೀಯ ಅಂತ ಹೇಳಬೇಡ ಈಗ ಕತೆ ಏನು ಮಾಡ್ಕೊಂಡಿದ್ದೆ ಒಂದು ನೇರವಾಗಿ ಒಂದು ಲೈನಲ್ಲಿ ಕತೆ ಹೇಳೋ ಥರ ಇರುತ್ತಲ್ಲ ಹಂಗೆ ಹೇಳು ಕಥೆನ ಹೇಳ್ದ ಹಲೋ ಮಗನೇ ಹ್ಞೂ ಇಲ್ಲ ಏನೋ ಇದೆ ಎಸ್ ನನಗೇನೋ ಮಾಡೋಕ್ಕಿಲ್ಲಿ ಕೆಲಸ ಇದೆ ಹ್ಞೂ ನನಗೆ ನಾಳೆ ನಾಡಿದ್ದಲ್ಲಿ ಬಾ ಇನ್ ಡೆಪ್ತಾಗಿ ನನ್ನ ಕ್ಯಾರೆಕ್ಟರ್ದ ಪೂರ್ತಿ ವಿಷಯಗಳನ್ನ ಹೇಳು ಅಂತ ಒಂದು ಟೂ ಡೇಸ್ ಬಿಟ್ಕೊಂಡು ಬಂದು ತಿರ್ಗಾ ಬರೀ ಓನ್ಲಿ ಈ ಕ್ಯಾರೆಕ್ಟರ್ನ ಹೇಳು ಕೂತಿರು ಸಾಯಂಕಾಲ ಪ್ಯಾಕಪ್ ಆದಮೇಲೆ ಮತ್ತೆ ಮಾತಾಡೋಣ ಅಂತ ನೆಕ್ಸ್ಟ್ ಡೇ ಪ್ಯಾಕಪ್ ಆದಮೇಲೆ ತಿರುಗಾ ಕೂತ್ಕೊಂಡು ತಿರ್ಗಾ ಕೂತಾಗ ಇನ್ನೊಂದಷ್ಟು ಡೀಟೇಲ್ಸ್ ಏನು ಏನಕ್ಕೆ ನಾವು ಸಿನಿಮಾ ಮಾಡಬೇಕು ನಾನೇ ಏನಕ್ಕೆ ಮಾಡ್ಬೇಕಾದ್ರೆ ಅಂದರೆ ನನ್ನ ನನ್ನ ಪ್ರಶ್ನೆ ಇದ್ದದೆ ಈ ಸಿನಿಮಾ ನೀನು ಯಾಕೆ ಮಾಡಬೇಕು ಅದರಲ್ಲಿ ಆ ಪಾತ್ರ ನಾನೇ ಯಾಕೆ ಮಾಡಬೇಕು ಅಂತ ಎಸ್ ನಾನೇ ಮಾಡಬೇಕು ಅಂತ ಅನ್ಸೋ ಥರದ್ದು ಕಾಂಟ್ಯಾಕ್ಟ್ ಅಲ್ಲಿ ಮಾಡೋಣ ನಾನು ನನ್ನ ಪ್ರೊಡ್ಯೂಸರ್ ರಘು ನಮ್ಮ ಡೈರೆಕ್ಟರ್ ಸೂರ ಅವರಿಬ್ಬರು ಅವತ್ತು ಆ ವಿಷಯ ಏನು ಹೇಳಿದ್ರು ನನಗೆ ಕತೆ ಕೇಳ್ತಾ ಕೇಳ್ತಾ ನಮ್ಮದೊಂದು ಸಣ್ಣ ಇಮ್ಯಾಜಿನೇಷನ್ ಇರುತ್ತೆ ಓಹ್ ಈ ಹಿಂಗೆ ತೆಗಿಬೋದು ಈ ಸೀನ್ ಆಗುತ್ತೆ ಈ ಸೀನ್ ಹಿಂಗೆ ಹೋಗುತ್ತೆ ಅಲ್ಲೋ ಎರಡು ಸೀನು ಮಾಡಿದ್ದೀವಲ್ಲ ಇದುವರೆಗೂ ಮಾಡಿರೋ ವಿಷಯಗಳಿರುತ್ತಲ್ಲ ಇಲ್ಲ ಇಲ್ಲ ಇದೇನೋ ಬೇರೆ ಥರನೇ ಒಂದೊಂದು ಶಾರ್ಟ್ ಹೆಂಗೆ ಡಿವೈಡ್ ಮಾಡ್ತೀನಿ ಅದಕ್ಕೆ ನಾನು ಯಾವ ಲೆನ್ಸ್ ಹಾಕ್ತೀನಿ ನಾನು ಅದನ್ನು ಯಾವ ಕ್ಯಾಮ್ರ ಶೂಟ್ ಮಾಡ್ತೀನಿ ಅದು ಎಷ್ಟು ಫ್ರೇಮ್ಸಲ್ಲಿ ಶೂಟ್ ಮಾಡ್ತೀನಿ ಅವ್ನು ಡೀಟೈಲಿಂಗು ಸೂರು ಅಂತಲ್ಲಿ ಲವತ್ತ ಇತ್ತು ಇಲ್ಲ ಕಳ್ಳ ಏನಾರು ಬುದ್ಧವಂತ ಇದ್ದಾರೆ ಹುಡುಗ ಮಾಡ್ಬೋದು ಕೆಲಸ ನಿಮ್ಮ ಜೊತೆ ಅವತ್ತೇ ಜಡ್ಜ್ ಮಾಡಿದ್ರಿ ಮಾಡ್ಬೋದು ನಿಮ್ ಜೊತೆ ಕೆಲಸ ಅದು ಸೆಟ್ಗೆ ಹೋದ್ಮೇಲೆ ಅದು ಇನ್ನೂ ಏನು ಅನಿಸಾಯಿತು ಅದಕ್ಕೆ ಇನ್ನೊಂದಷ್ಟು ಸಾಥ್ ಕೊಡೋ ಕೈಗಳು ನಮ್ಮ ಸಂದೀಪ್ ಕ್ಯಾಮ್ರಾಮನ್ನು ಶಶಾಂಕು ಮ್ಯೂಸಿಕ್ಕು ಉಮೇಶ್ದು ಎಡಿಟಿಂಗು ನಮ್ಮ ರಾಗೋದು ಆರ್ಟ್ ವರ್ಕು ಅಲ್ಲಿ ಫ್ಲೋರಲ್ಲಿ ಕೆಲಸ ಮಾಡಿದಂಥ ಸೆಟ್ ಬಾಯ್ಸು ನಮ್ಮ ಲೈಟ್ ಆಫೀಸರ್ಸು ಪ್ರತಿಯೊಬ್ಬರೂ ಎಷ್ಟು ಕಲೆಕ್ಟಿವ್ ಎಫರ್ಟ್ ಅಂದರೆ ಪ್ರತಿಯೊಬ್ಬರು ಒಂದೊಂದು ಶಾರ್ಟ್ ತೆಗಿಬೇಕಾದ್ರೆ ನಿಮಗೆ ಶೂಟಿಂಗ್ ಮಾಡ್ತಾ ನಿಮ್ಮ ಸುತ್ತಲೂ ಇರೋ ಒಂದು ಅರವತ್ತೆಪ್ಪತ್ತು ಜನ ಇರ್ತಾರಲ್ಲ ಅವ್ರುಗಳ ರಿಯಾಕ್ಷನಲ್ಲಿ ನಿಮ್ಗೆ ಆ ಶಾರ್ಟ್ ಹೆಂಗಿದೆ ಅಂತ ಒಬ್ಬ ಆರ್ಟಿಸ್ಟ್ ಗೊತ್ತಾಗುತ್ತೆ ಎಲ್ಲರೂ ಖುಷಿ ಪಡೋರು ನಾವು ಬೇರೆ ಯಾವ್ದಾರ್ದು ಸೀನ್ ಮಾಡಿದಾಗ ಯಾರೂ ಮಾತಾಡ್ತಾ ಇರಲಿಲ್ಲ ಯಾವುದೋ ಉದ್ವೇಗ ಇದ್ರೆ ಅಲ್ಲೇನೋ ಸಿಟ್ಟಿದ್ರೆ ಎಲ್ಲರೂ ಹಂಗೆ ಎಲ್ಲರೂ ಹಂಗೆ ಇರೋರು ಇಟ್ ಈಸ್ ವರ್ಕಿಂಗ್ 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 ಕೆಲಸ ಆಗ್ತದೆ ರೆಸ್ಪಾನ್ಸ್ ನೋಡಿ ನಾನು ರಘುಣ್ಣ ಶರತ್ತು ಪಾವನ ನಾವು ನಾವು ಮಾತಾಡ್ಕೊತಿದ್ವಿ ಒಂದು ಯಾವ್ದಾರ ಒಂದು ಸೀನ್ ಮಾಡಬೇಕಾದ್ರೆ ಎಲ್ಲರೂ ಹೆಂಗೆ ರಿಯಾಕ್ಟ್ ಮಾಡ್ತಾವ್ರೆ ಅಂತ ನಾನು ನಮ್ಮ ಸಂಜೀವ್ ಹಿಂಗೆ ಹೇಳ್ತಿದ್ದೆಲ್ಲೋ ಸಂಜೀವ ನೀನು ಅವಾಗ ಆ ಕಡೆ ಮಾನಿಟ್ರ್ ನೋಡ್ಬೇಡ ಸುಮ್ಮನೆ ಎಲ್ಲಿ ಬೇರೆಯವರೆಲ್ಲರ ಮುಖ ನೋಡ್ತಾ ಇರೋ ಅಂತ ನನ್ನ ಜೊತೆ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಇದಾನೆ ಸಂಜೀವ್ ಅವನು ಅಲ್ಲೆಲ್ಲೋ ನಿಂತ್ಕೊಂಡು ನೋಡ್ಕೊಂಡು ಅಲ್ಲಿ ಬರೋನು ನನ್ನ ಕಣ್ಣು ಕಾಣೋಂಗ್ ಬರಬೇಕು ಅವನು ಏನೋ ಅಂದರೆ ಅವನು ಅಂದರೆ ಎಸ್ ಇಟ್ ಈಸ್ ವರ್ಕಿಂಗ್ ಅಂತ ಸಾಯಂಕಾಲ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡ್ತಿದ್ದೆ ಆ ಶಾಟ್ ಹೆಂಗಿತ್ಲ ಈ ಸೀನ್ ಹೆಂಗಿತ್ಲ ಅದೆ ಹಂಗಾಯ್ತಲ್ಲ ಇದಂಗೆ ಆಯ್ತಲ್ಲ ಅಂತ ಪ್ರತಿದಿನ ಶೂಟಿಂಗ್ ಫಿನಿಷ್ ಆದ ತಕ್ಷಣ ನಿರ್ದೇಶಕರ ತಂಡ ಕ್ಯಾಮ್ರಾಮನ್ ತಂಡ ನಿರ್ಮಾಪಕರ ತಂಡ ಎಲ್ಲ ಕೂತ್ಕೊಂಡು ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಒಂದು ಸಿನ್ ಮಾಡೋಕ್ಕಾಗುತ್ತಷ್ಟೇ ಒಂದು ದಿನಕ್ಕೆ ಇದು ತುಂಬ ಡೀಟೇಲಿಂಗ ಮಾಡೋ ಸಿನ್ಮಾ ಆದ್ದರಿಂದ ನಾವು ಒಂದು ದಿನಕ್ಕೆ ನಾಲ್ಕೂವರೆ ಐದು ಗಂಟೆ ಐದುವರೆ ಮ್ಯಾಕ್ಸಿಮಮ್ ನಾವು ಕೆಲಸ ಮಾಡೋಕ್ಕಾಗ್ತಿದ್ದು ಅಂದರೆ ಟೈಮ್ ಟೈಮ್ ವರ್ಕಿಂಗ್ ಟೈಮ್ ವರ್ಕಿಂಗ್ ಟೈಮ್ ಅಷ್ಟೇ ಆಗೋದು ಅದ್ರ ಮೇಲೆ ನೈಟ್ ಶೂಟ್ ಇದ್ದರೆ ಇನ್ನೊಂದು ಫೋರ್ ಫೈವ್ ಅವರ್ಸು ಜಾಸ್ತಿ ಮಾಡ್ತಿದ್ದೆ ಅಷ್ಟರಲ್ಲಿ ನಾವು ಎಷ್ಟು ಬೇಗ ಬೇಗ ಏನೇನು ಕೆಲಸಗಳು ಮಾಡೋಕ್ಕಾಗತ್ತೆ ಅಲ್ಲಿ ಸೆಟ್ಟಾಗಿ ಹೋಗಿ ನಿಂತ್ಕೊಂಡು ಒದ್ದಾಡೋದು ಬೇಡಪ್ಪ ನಾವು ರಾತ್ರಿ ಒಂದು ಒಂದು ಅನ್ಕೊಂಬಡೋಣ ಲೊಕೇಶನ್ ಗೊತ್ತಿತ್ತು ಎರಡು ದಿನಕ್ಕೆ ನಮಗೆ ಪರಿಸರ ಅರ್ಥ ಆಯಿತು ಏನೇನು ತೊಂದರೆಗಳಾಗಬಹುದು ಕೆಲಸ ಮಾಡಬಹುದು ಕರೆಕ್ಟ್ ನಿಮ್ಮ ನಿಮ್ಮ ಹಾರ್ಡ್ ವರ್ಕ್ ಮತ್ತೆ ನಿಮ್ಮ ಆ ಪ್ರೀ ಪ್ಲ್ಯಾನ್ ಇದೆಯಲ್ಲ ಯಾವಾಗಲೂ ಒಂದು ಸಿನಿಮಾ ಅನ್ನೋದು ಒಂದು ಕಲೆಕ್ಟಿವ್ ವರ್ಕ್ ಒಂದು ಟೀಮ್ ವರ್ಕ್ ಅದು ಯಾವಾಗಲೂ ಆ ಟೀಮ್ ವರ್ಕ್ ಆದಾಗ ಮಾತ್ರ ಈ ತರ ಒಂದು ಔಟ್ಪುಟ್ ಬರೋಕ್ಕೆ ಸಾಧ್ಯ ಸೊ ನೀವು ಫಸ್ಟ್ ಕತೆ ಕೇಳಿದಾಗಲೇ ತುಂಬ ಇಂಪ್ರೆಸ್ ಆದ ಅಂತ ಹೇಳಿದ್ರಿ ನಿಮ್ಮದೇ ಒಂದು ಇಮ್ಯಾಜಿನೇಷನ್ ಇರುತ್ತೆ ನೀವು ತುಂಬ ಕತೆಗಳನ್ನ ಸಿನಿಮಾಗಳ್ದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಿರಿ ತುಂಬಾ ಕತೆಗಳನ್ನ ಕೇಳಿರ್ತೀರಿ ಒಂದು ಯಾವುದೋ ಕತೆ ಈ ಥರದ್ದು ಫಸ್ಟ್ ನ ರೇಷನಲ್ಲಿ ಡ್ರೈವ್ ಮಾಡುತ್ತಲ್ಲ ನಿಮ್ಮ ಮೈಂಡಲ್ಲಿ ತುಂಬ ರೇರದು ಆ ಕತೆ ಸೊ ನೀವು ಹೇಳಿದ್ರಿ ನನಗೆ ಆ ಕತೆ ಕೇಳುವಾಗ ಒಂದು ತಲೆಯಲ್ಲಿ ಒಂದು ಒಂದು ವಿಷನ್ ಬಂತು ಹಿಂಗೆ 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 ಅಂತ ಈಗ ನೀವು ಟ್ರೈಲರು ಟೀಸರು ನೋಡಿದ್ರಿ ಫುಲ್ ಸಿನಿಮಾನೂ ನೋಡಿರ್ತೀರಿ ಏನು ಅನ್ಸುತ್ತೆ ನೀವು ಒಬ್ಬ ಆಕ್ಟರ್ ಆಗಿ ಆ ಕತೆ ಕೇಳಿದಾಗ ಈಗ ನೋಡಿದಾಗ ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಓಹ್ ಪಕ್ಕ ನೀವು ಏನು ಅಂದ್ಕೊಂಡಿದ್ರಿ ಅದು ಬಂದಿದೆ ಜಾಸ್ತಿ ನಿಜಾರ ಕೆಲವು ವಿಭಾಗಗಳು ನಿಮ್ಗೆ ನಿಮಗೆ ಬಿ ಜಿ ಎಮ್ಮು ನಿಮ್ಮ ತಲೆಯಲ್ಲಿ ನಿಮ್ಮ ಸೀನ್ ಒಂದು ಒಂದೇನೋ ನೋಡಿದಾಗ ನೀವೊಂದು ಮ್ಯೂಸಿಕ್ ಹಾಕೊಂಡ್ಬಿಡ್ತೀರಾ ಕರೆಕ್ಟ್ ಬಡ್ಡಿ ಮಗನ ಅನ್ಕೊಂಡಿದ್ದೆ ಅಲ್ವಲ್ಲಮ್ಮ ಇದು ಇದಕ್ಕಿಂತ ಇನ್ನೂ ಏನೋ ಇದೆಯಲ್ಲೋ ಶಶಾಂಕ್ ಏನು ಏನು ಕೇಳಿಸ್ತಾ ಇದೆಯೋ ನೀನು ಅಂತ ರೋಮಾಂಚನನೇ ನಿಮಗೆ ಅಲ್ಲಿ ಅಲ್ಲಿ ನಿಮಗೆ ದುಃಖ ಅಂದರೆ ಅಲ್ಟಿಮೇಟ್ ರೋಮಾಂಚನ ಅಲ್ಟಿಮೇಟ್ ಉದ್ವೇಗ ಕೊನೆ ಎಲ್ಲದಕ್ಕೂ ಎಲ್ ಎಲ್ಲದೂ ಎಡ್ಜ್ಜಿ ಎಡ್ಜ್ ಎಡ್ಜಿ ಎಡ್ಜಿ ತೊಗೊಂಡೋಗಿ ನಿಲ್ಸ್ಬಿಡ್ದು ಪ್ರತಿಯೊಂದು ಅಂಶ ಪ್ರತಿಯೊಂದು ಅಂಶ ಯಾವುದು ಯಾ ನಮ್ಮ ಅದಕ್ಕೆ ಸಿ ಜಿ ವರ್ಕ್ ಮಾಡಿದವರು ಆಗ್ಬೋದು ಉದಯ ರವಿ ಅವರ ಹೆಗಡೆಯವರ ಸ್ಟುಡಿಯೋಲಿ ಕೆಲಸ ಮಾಡಿದವರು ಆಗ್ಬೋದು ಚೆನ್ನೈಲಿ ಕೆಲಸ ಮಾಡಿದವರು ಆಗ್ಬೋದು ಹೈದರಾಬಾದಲ್ಲಿ ಕೆಲಸ ಮಾಡಿದವರು ಆಗ್ಬೋದು ಒಂದೊಂದೊಂದೊಂದು ಲೇಯರ್ ಲೇಯರ್ ಬೈ ಲೇಯರ್ ಕೆಲಸ ಮಾಡಿದ್ದಾರೆ ಒಂದು ಏಳೆಂಟು ಲೇಯರ್ ಮೇಲೆ ವರ್ಕ್ ಮಾಡಿದ್ದಾರೆ ನಿಮ್ಗೆ ಅಂದರೆ ಅದು ನೋಡ್ತಾ ನಿಮ್ಗೆ ಆ ಸ್ಕ್ರೀನಲ್ಲಿ ಕೂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಕರೆಕ್ಟ್ ಡೆಪ್ ಸಿನಿಮಾ ಡೆಪ್ ಹೆಂಗಿದೆ ಅಂದರೆ ಓ ಎಂಟು ಲೇಯರಲ್ಲಿ ಕಾಣುತ್ತೆ ನಿಮ್ಗೆ ಸಿನ್ಮಾ ಓಹೋ ನನಗೆ ನಾನು ಟೆಕ್ನಿಕಲಿ ತುಂಬ ಡಮ್ ನನಗೆ ದೇವರನೆ ಗೊತ್ತಿಲ್ಲ ದೇವ್ರಣೇ ಗೊತ್ತಿಲ್ಲ ನನಗೆ ನನ್ನ ಪ್ರೊಡ್ಯೂಸರು ಸಹ 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 ಇದು ಇದು ಸರ್ ಇದೊಂದು ಅಯ್ಯೋ ರಘು ನೀನು ಪ್ರೊಡ್ಯೂಸರಾ ನೀನು ಏನು ನೀನು ಎಕ್ಸೈಟ್ಮೆಂಟ್ ಅದು ಏನು ಅಲ್ಲಿ ಏನೇನು ಕಲ್ತ್ಕೊಂಡೆ ನೀನು ಅಂತ ಎಲ್ಲ ಕಲ್ತ್ಕೊಂಡ್ಬಿಟ್ಟು ನಾನು ಅಂದರೆ ಟೆಕ್ನಿಕಲಿ ಯಾವುದೋ ಒಂದು ಕಾಣಿಸ್ಬೇಕು ಈ ತರ ಕಾಣಿಸ್ಬೇಕು ಎಲ್ಲರೂ ಗಿಂತಿ ಗಿಂತಿ ಗಿಂಟಿ ಕೆಲಸ ಫಸ್ಟ್ ಟೈಮ್ ಏನೋ ಒಂದು ಮಾಡಬೇಕು ನಾವು ಅಂದ್ರೆ ಈ ಗೋಲ್ ನ ಮುಟ್ಟಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಎಲ್ಲ ಹೊರಟಾಗ ಈ ತರ ಒಂದು ಔಟ್ಪುಟ್ ಬರಕ್ಕೆ ಸಾಧ್ಯ ನೀವು ಹೇಳಿದೆ ಒಬ್ಬ ನಿರ್ದೇಶಕ ಸೂರ ಶಶಾಂಕ್ ಶೇಷಗಿರಿ ಇರ್ಬೋದು ನಿಮ್ಮ ಪ್ರೊಡ್ಯೂಸರ್ ಇರ್ಬೋದು ಎಲ್ಲ ಅಂದ್ರೆ ಯುವ ಉತ್ಸಾಹಿಗಳ ತಂಡ ಇದು ಸೇರಿಕೊಂಡಿದೆ ಸೊ ಅವರಲ್ಲಿ ಏನೋ ಒಂದು ಏನೋ ಒಂದು ಆ್ಯಂಬಿಷನ್ ಇರುತ್ತೆ ಇದನ್ನ ಈ ಇದನ್ನ ರೀಚ್ ಆಗಬೇಕು ಇದನ್ನ ಮಾಡಬೇಕು ಅಂತ ಹಾಗಿದ್ದಾಗ ಈ ಔಟ್ಪುಟ್ ಬರುತ್ತೆ ಮತ್ತು ಈ ಈ ಕತೆ ಕೇಳಿದಾಗ ತುಂಬ ನಿಮ್ಮನ್ನು ಅಂದರೆ ಫಸ್ಟ್ ಟೈಮೇ ಕೇಳಿದ ತಕ್ಷಣ ನಿಮಗೆ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ರಿ ಅಲ್ಲ ಯಾವ ಯಾವ ಒಂದು ಪಾಯಿಂಟ್ ನಿಮ್ಮ ಕಥೆಯಲ್ಲಿ ಯಾವ ಒಂದು ಪಾಯಿಂಟ್ ನಿಮಗೆ ತುಂಬ ಟ್ರಿಗರ್ ಆಯ್ತು ಇದನ್ನು ಮಾಡಬೇಕು ಅಂತ ನಿಮಗೆ 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 ಸಾಮಾನ್ಯವಾಗಿ ಸಿನಿಮಾ ಇಲ್ಲ ದುರಂತ ಪ್ರೇಮ ದುರಂತ ಸಾಮಾಜಿಕ ದುರಂತ ಇನ್ನೊಂದು ಎಲ್ಲವೂ ಹ್ಯಾಪಿನೆಸ್ ಅದು ಆ ಇರುತ್ತೆ ಅದರ ಒಳಗಡೆ ಇದು ನಮ್ಮ ಮಣ್ಣಿನ ವಾಸನೆ ಇರತಕ್ಕಂಥ ಒಂದು ಕತೆ ಕರ್ನಾಟಕದ ಒಂದು ಅದು ಈ ಶಿರಸಿ ಸಿದ್ದಾಪುರ ಎಲ್ಲಾಪುರ ಆ ಕಡೆ ಬಾರ್ಡ್ರದು ಅದು ನಿಮಗೆ ಆ ಕಡೆಗೆ ಬೆಳಗಾಂ ಬೆಳಗಾಂ ದಾಟಿ ದಾಟಿದ್ರೆ ಮಹಾರಾ ಮಹಾರಾಷ್ಟ್ರ ಆ ಮಹಾರಾಷ್ಟ್ರದ ಬಾರ್ಡ್ರಿಗೆ ಬರುತ್ತದು ತುಂಬ ಯಾರು ಗಣನೆಗೆ ತಗೊಳ್ತಾ ಇರೋ ಥರ ಆಗಿರೋ ಜಾಗಗಳದು ಆಮೇಲೆ ಪುಟ್ ಪುಟ್ಟ ಹಳ್ಳಿಗಳು ನಿಮ್ಗೆ ಒಂದೊಂದು ಹಳ್ಳಿಗಳಲ್ಲಿ ಹೆಚ್ಚು ಅಂದರೆ ಒಂದು ಇಪ್ಪತ್ತೈದು ಮನೆ ಮೂವತ್ತು ಮನೆ ಅಷ್ಟೇ ಇರೋದು ಮೊಬೈಲ್ ಮೊಬೈಲ್ ನೆಟ್ವರ್ಕ್ ಇಲ್ಲ ಟೆಲಿವಿಷನ್ ನೆಟ್ವರ್ಕ್ಗಳು ಇರೋಲ್ಲ ಐಸೋಲೇಟೆಡ್ ತುಂಬಾ ಐಸೋಲೇಟೆಡ್ ಏರಿಯಾ ಆಮೇಲೆ ಅಲ್ಲಿನ ಜನಗಳಲ್ಲಿ ಒಂದು ಮುಗ್ಧತೆ ಇರುತ್ತೆ ಅಮಾಯಕತೆ ಇರುತ್ತೆ ನಂಬಿಕೆ ಇರುತ್ತೆ ಒಬ್ಬರ ಮೇಲೆ ನಂಬಿಕೊಂಡು ನಂಬ್ತಾ ಇರ್ತಾರೆ ಮನೆಗಳಿಗೆ ಅವರು ಸಾಮಾನ್ಯವಾಗಿ ಬೀಗ ಹಾಕಿದ್ ನಾನು ನೋಡಲೇ ಇಲ್ಲ ಒಳಗಡೆಯಿಂದ ಚಿಲ್ಕ ಹಾಕೊಂಡು ಮಲ್ಕೊಳ್ಳೋ ಅಭ್ಯಾಸನೂ ಇದೆಯಲ್ಲೋ ಗೊತ್ತಿಲ್ಲ ಅಷ್ಟು ಆರಾಮಾಗಿ ಮಲಗ್ತಾರೆ ಅಲ್ಲಿ ಅಷ್ಟು ಚೆನ್ನಾಗಿದ್ದಾರೆ ಜನ ಅಲ್ಲಿ ನೆಮ್ಮದಿಯಿಂದ ಅಷ್ಟು ಆರಾಮಾಗಿರೋ ಹಳ್ಳಿಗಳಲ್ಲಿ ಆ ನಂಬಿಕೆಯ ಮಾನವೀಯ ಮೌಲ್ಯಗಳಿಟ್ಕೊಂಡು ಖುಷಿಯಾಗಿ ಅವ್ರಿಗೆ ಅವ್ರು ಬದುಕಿನ ಯಾರಾದರೂ ಹಾಳು ಮಾಡಕ್ಕೆ ಬಂದ್ಬಿಟ್ಟಾಗ ಅವರು ಹೋಗಿರ್ತಾರೆ ತುಂಬ ಜನ ಪಾಪ ಮುಗ್ಧ ಜನ ನಮ್ಮ ಈ ಈ ನಾನ್ಸೆನ್ಸ್ ಸಿಸ್ಟಮ್ ಏನಿದೆಯೋ ಇವ್ರುಗಳಿಂದ ಅವ್ರವ್ರಿಗೆ ಏನೇನು ಅನ್ಯಾಯಗಳಾಗ್ತಿದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾತಾಡ್ತಾ ಹೋಗ್ತೀವಿ ಯಾವ್ಯಾವ ರೀತಿಯೆಲ್ಲ ಆಗ್ತದೆ ಆ ಥರ ಆದಾಗ ಅವರ ತನಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಸಂಸ್ಕಾರವನ್ನು ಉಳಿಸ್ಕೊಳ್ಳೋಕ್ಕೆ ಅವರ ಸಂಸಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸಿಡಿದು ನಿಂತರೆ ಯಾವ ಮಟ್ಟಕ್ಕಾದರೂ ನಿಲ್ಬೋದು ಆ ಆ ಥರದ್ದೊಂದು ಕಂಟೆಂಟ್ ಎಸ್ ಇಲ್ಲ ಇಲ್ಲಮ್ಮ ಮಾಡಬೇಕು ನಾನು ಈ ಥರದ್ದೊಂದು ವಿಷಯ ನನಗೆ ಹೊಸದು ಆಮೇಲೆ ಬಹುಶಃ ಹುಲಿಯಾ ಕರೆಕ್ಟ್ ಹುಲಿಯ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಆಗಿಬಿಡುತ್ತೆ ಬಟ್ ಇದು ಅಲ್ಲೇ ನಡೆಯುತ್ತೆ ಅಲ್ಲೇ ನಡೆಯುತ್ತೆ ಆ ಹೋರಾಟ ಆ ತೀಕ್ಷ್ಣತೆ ಆ ಸಿಟ್ಟು ಆ ಸೆಡವು ಆ ಪ್ರತಿಕಾರ ವಂಡರ್ಫುಲ್ ಭಾಳ ಒಳ್ಳೆ ಎಕ್ಸಾಂಪಲ್ ಕೊಟ್ಟ್ರಿ ಹುಲಿಯ ಸಿನಿಮಾ ಒಂದು ಇಪ್ಪತ್ತೈದು ವರ್ಷದಿಂದ ಆವಾಗೂ ಆವಾಗಲೂ ಕೂಡ ಇದೇ ಒಂದು ಮೇ ಇದು ಅಂದರೆ ಏನೋ ಒಂದು ಕಂಟೆಂಟ್ ಇಟ್ಕೊಂಡು ಬಂದಂತಹ ಸಿನಿಮಾ ಅದು ಈ ಸಿನಿಮಾ ನಿಮ್ಮ ಸಿನಿಮಾ ಟೈಟಲ್ ಇದೆಯಲ್ಲ ಗೌಳಿ ಆ ಗೌಳಿ ಅಂದ ತಕ್ಷಣ ಆಡಿಯನ್ಸಿಗೆ ಒಂದು ಏನಿದು ಗೌಳಿ ತುಂಬ ಜನಕ್ಕೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು ಗೌಳಿ ಈ ಟೈಟಲನ್ನೇ ಈ ಸಿನಿಮಾಗಿಡಬೇಕು ಅಂತ ಹೇಗೆ ನಿರ್ಧಾರ ಮಾಡಿದ್ರು ಮತ್ತು ಗೌಳಿ ಅನ್ನೋದು ಏನು ಅನ್ನೋದು ನಮ್ಮ ವಿವರಿಸಿ ಗೊತ್ತಾಗಬೇಕು ನಿರ್ದೇಶಕರ ಆಯ್ಕೆ ಅದೊಂದು ಜನಾಂಗ ಗೌಳಿಗರು ಅಂತ ಅವರು ಹಸು ಕುರಿ ಮೇಕೆ ಆಡ ಅದನ್ನು ಸಾಕೊಂಡು ಅದು ಅದ್ರ ಮೇಲೆ ಅವಲ ಅವಲಂಬಿತರವರು ಅಷ್ಟೇ ಹಾಲು ಅದು ಏನಲ್ಲ ಅಲ್ಲಿ ನಿಮಗೆಲ್ಲ ನಾಟಿ ಹಸುಗಳು ಮ್ಯಾಕ್ಸಿಮಮ್ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಹಾಲು ಕೊಡೋದು ಅಷ್ಟೇ ಅಷ್ಟೇ ಆ ಥರದ್ದು ಒಬ್ಬೊಬ್ಬರ ಮನೆಯಲ್ಲೂ ಒಂದು ನಲವತ್ತೈದು ಐವತ್ತು ಹಸುಗಳು ಇರ್ತವೆ ಬೆಳಿಗ್ಗೆ ಎದ್ದು ಒಂದು ಐದೂವರೆ ಹೋಗ್ತಾರೆ ಕರ್ಕೊಂಡ್ಬರ್ತಾರೆ ಆಮೇಲೆ ಸಾಯಂಕಾಲ ಆರು ಗಂಟೆ ಐದೂವರೆ ಹೊತ್ತು ಕರ್ಕೊಂಬರ್ತಾರೆ ಒಂದರಿಂದ ಒಂದೂವರೆ ಲೀಟ್ರ್ ಹಾಲು ಕೊಡುತ್ತೆ ಅವ್ರಿಗೆ ಎಷ್ಟು ಬೇಕೆಲ್ಲ ಬಳಸ್ಕೊತಾರೆ ಮಿಕ್ಕಿದ್ದನ್ನು ಕೊಡ್ತಾರೆ ಇರ್ತಾವೆ ಅಷ್ಟೇ ವೆರಿ ಸಿಂಪಲ್ ಲೈಫ್ ವೆರಿ ಆಟೋಮ್ಯಾಟಿಕಲಿ ನಾರ್ಮಲಿ ಆರಾಮಾಗಿ ವರ್ಷಾನು ವರ್ಷಗಳಿಂದ ನಡ್ಕೊಂಡು ಇರ್ತಾರೆ ರೋಟಿ ಅವ್ರಿಗೆ ಅದೇ ದೇವರು ಅದೇ ಅವ್ರ ಪಾಲಿಗೆ ಸಂಪಾದನೆ ಅವ್ರ ಜೀವನ ಎಲ್ಲವೂ ಅದೇ ನೋಡಿ ಕೇಳಿಸ್ಕೊಳಕ್ಕೆ ನಿಮ್ಮ ಕಣ್ಣಲ್ಲೇ ಎಷ್ಟು ಮಜವಾಗಿ ಅನ್ನಿಸ್ತಾ ಇದೆ ಆ ಥರ ಆ ಥರದ್ದು ಬದುಕು ಇದರಲ್ಲೊಂದು ಮಾತಿದೆ ನಾನಾಯಿತು ನನ್ನ ಬದುಕಾಯಿತು ಆಯಿತು ಅಂತ ಬೆಂಕಿ ಇಡ್ತೀರ ಸುಟ್ಟೋಗೋ ನಲ್ಲ ಕಣ ರೋ ಸೋಳ ಮಕ್ಕಳ ಅಂತ ಇವನು ಇವನು ಆಕ್ರೋಶದ ಮಾತು ಆ ಥರ ಹಂಗಿದ್ದು ಹೆಂಗಾಗತ್ತೆ ಹಂಗಾಗೋದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದು ಅದನ್ನು ಅವನು ಆ ಪ್ರತೀಕಾರ ಹೆಂಗೆ ತೀರಿಸೋದಾನೆ ಅದರ ಮಧ್ಯೆ ಅವ್ನಿಗೆ ಆಗೋ ನೋವೇನು ಆ ಆ ಫ್ಯಾಮಿಲಿ ಆ ವ್ಯಾಲ್ಯೂಸ್ ಹೆಂಗಿರುತ್ತೆ ಅವ್ರ ಪ್ರೀತಿ ಹೆಂಗಿರುತ್ತೆ ಅವನ ಅವನ ಹೆಂಡತಿಯ ಅವನ ಅವನ ಮಗುವಿನ ಅವನ ಚಿಕ್ಕಪ್ಪನ ಅವನ ಹಳ್ಳಿಯ ಜನಗಳ ಅವನ ಬಗ್ಗೆ ಅವರೆಲ್ಲರೂ ಎಷ್ಟು ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಅವನು ಅವರೆಲ್ಲರೂ ಎಷ್ಟು ಪ್ರೀತಿಯಿಂದ ನೋಡ್ತಾ ಇರ್ತಾನೆ ಅಷ್ಟೇ ತಾನು ತನ್ನ ಆರಾಮಾಗಿ ಇರೋ ಥರದ್ದು ಮನುಷ್ಯನಿಗೆ ಹಳ್ಳ ತೋಡ್ಬಿಟ್ರೆ ಹೆಂಗಾಗ್ತಾರೆ ಅವನು ಎಷ್ಟು ಆಕ್ರೋಶ ಬರುತ್ತೆ ಅದು ಅದಿಲ್ಲಿ ಕಾಣಿಸುತ್ತೆ ಸೊ ಟ್ರೈಲರ್ ನೋಡಿದಾಗ ನೀವು ಹೇಳಿದ ಎಲ್ಲ ಕಂಟೆಂಟು ಕಾಣಿಸ್ತು ಇಲ್ಲಿ ಪ್ರೀತಿ ಇದೆ ದ್ವೇಷ ಇದೆ ಕುಟುಂಬದ ಕೆಲವು ಏನು ಸೆಂಟಿಮೆಂಟ್ ಇದೆ ನೀವು ಹೇಳಿದಂಗೆ ಬೇರೆ 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 ಎಲ್ಲ ಲೇಯರ್ಸು ಒಂದು 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 ಕತೆ ಒಂದು ಸಿನಿಮಾಗೆ ಏನು ಬೇಕೋ ಎಲ್ಲ ಲೇಯರ್ಸು ಇದರಲ್ಲಿ ಕಾಣಿಸುತ್ತೆ ಒಂದು ರೆಗ್ಯುಲರ್ ಸಿನಿಮಾ ಮಾಡುವಾಗ ಒಂದು ಡಿವೇಟ್ ಹಾಡೋದು ಅಥವಾ ಒಂದು ಯಾವುದೋ ಒಂದು ರೆಗ್ಯುಲರ್ ಕಥೆಯಲ್ಲಿ ಇರತಕ್ಕಂಥ ಒಂದಷ್ಟು ಎಲಿಮೆಂಟ್ಸ್ಗಳಿರುತ್ತೆ ಬಟ್ ಈ ಥರದ ಪಾತ್ರ ಮಾಡುವಾಗ ತುಂಬ ಪೂರ್ವ ಸಿದ್ಧತೆಗಳು ಬೇಕಾಗುತ್ತೆ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ನೀವು ಹೇಳಿದ್ರಿ ಈಗ ಇಷ್ಟೊತ್ತು ಹೇಳಿದರೆ ಅವರು ಹೇಗೆ ಅವರ ಜೀವನ ಹೇಗಿರುತ್ತೆ ಅವರ ಬದುಕು ಹೇಗಿರುತ್ತೆ ಅದೆಲ್ಲವನ್ನು ಇದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಇಡಿತು ಅಂತ ಅಂದರೆ ಒಂದು ಪ್ರಿಪ್ರೇಷನ್ಸ್ ಪ್ಯೂರ್ಲಿ ನಮ್ಮ ನಮಗೊಂದು ಸ್ವಲ್ಪ ಬಹುಪರಕ್ಕೆ ನಾನು ಮಾಡಿದ್ದೆ ಅದರಲ್ಲಿ ಒಂದು ಪಾತ್ರ ಉತ್ತರ ಕರ್ನಾಟಕ ಆಮೇಲೆ ನಮ್ಮ ನಮ್ಮ ಓಡಾಟಗಳು ಹುಬ್ಳಿ ಧಾರವಾಡ ಬೆಳಗಾಂ ರಾಯಚೂರು ಅಲ್ಲಿ ಒಂದು ಸ್ವಲ್ಪ ಓಡಾಟ ಇರುತ್ತೆ ಸಿನಿಮಾಗಳು ಮಾಡಿದಾಗಲೂ ಅಲ್ಲಿನ ಒಂದು ಪ್ರೆಸ್ಮೆಂಟ್ ಮಾಡಿದಾಗಲೂ ಹೋಗೋದು ಬರೋದಿರುತ್ತೆ ಇಂಟ್ರಾಕ್ಷನ್ಸ್ ಇರುತ್ತೆ ಸ್ವಲ್ಪ ಹಂಗಾಗಿ ಒಂದು ಸ್ವಲ್ಪ ಒಂಚೂರು ಬೇಸಿಕ್ ಭಾಷೆ ಇಲ್ಲಪ್ಪ ಹಿಂಗೆ ಹಿಂಗೆ ನುಡಿತಾರೆ ಇವರು ಹಿಂಗೆ ಮಾತಾಡ್ತಾರೆ ಇವರು ಅದೆಲ್ಲ ಒಂದು ಸ್ವಲ್ಪ ಗೊತ್ತಿತ್ತು ಆದರೆ ಪರ್ಟಿಕ್ಯುಲರ್ ಆಗಿ ಆ ಹಳ್ಳಿ ಅಂತಲೇ ನಾವು ತೋರ್ಸಕ್ ಹೋದಾಗ ಅಲ್ಲೋಗ ಒಂದು ಹದಿನೈದು ದಿನ ಸುಮ್ನೆ ನೋಡ್ಕೊಂಡ್ ಬಂದ್ವಿ ಮುಂಚೆ ಶೂಟ ಸುಮ್ಮನೆ ಸುಮ್ಮನೆ ನೋಡ್ಕೊಂಡ್ ಬಂದ್ವಿ ನೋಡ್ಕೊಂಬಂದ್ವಿ ಅವರು ಅವ್ರ ಬಟ್ಟೆಗಳು ನಡೆಯೋದು ಹೆಂಗಿರುತ್ತೆ ಅವ್ರು ಮಲಗಬೇಕಾದ್ರೆ ಅವ್ರ ನೋವನ್ನ ಯಾವ ರೀತಿ ತೋರಿಸ್ಕೊತಾರೆ ಆ ಥರದ್ದೆಲ್ಲ ಒಂದಷ್ಟು ಸಣ್ಣ ಸಣ್ಣ ನೀವು ಏನೇ ಮಾಡಬೇಕಾದ್ರೂ ಒಂದು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಮತ್ತೆ ಇದನ್ನೇ ಮಾಡ್ತೀವಿ ಅಂತ ಕನ್ಫರ್ಮ್ ಆದ್ಮೇಲೆ ರಘುವಣ್ಣ ಇದರಲ್ಲಿ ಇದ್ದಾರೆ ಅಂತ ಕನ್ಫರ್ಮ್ ಆದಮೇಲೆ ಶರತ್ ಅವರು ಇದ್ದಾರೆ ಇದರಲ್ಲಿ ಕನ್ಫರ್ಮ್ ಆದಮೇಲೆ ಒಂಚೂರು ಮಾತಾಡ್ಕೊಂಡ್ವಿ ಓಕೆ ನಾನು ರಘುವಣ್ಣ ಶರತ್ ಒಂದು ಸ್ವಲ್ಪ ಏನು ಮಾಡ್ಬೋದು ಏನು ಮಾಡ್ಬೋದು ಇದಕ್ಕೆ ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಒಂದು ಒಂದೆರಡು ಲುಕ್ ಟೆಸ್ಟ್ ಮಾಡ್ಕೊಂಡ್ವಿ ಒಂದು ಫೋಟೋ ಶೂಟ್ ಮಾಡಿದ್ವಿ ಓಂ ಎಸ್ ಕಾಣ್ತಿದ್ದೀನ ಆ ಥರ ಹಂಗಿದ್ದೀಯಾ ಇದು ಇವನು 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 ಇದೆಲ್ಲ ಹಾಕಿ ಈ ಥರ ಗೆಟಪಲ್ಲಿ ನಿಮಗೆ ಒಂದು ರೋಷ ಇಟ್ಬಿಡ್ಬೋದು ಬಟ್ ಅಲ್ಲಿ ಅಲ್ಲಿ ಸೌಮ್ಯತೆ ಬೇಕು ಗಂಡ ಹೆಂಡತಿ ಮಧ್ಯೆ ಒಂದು ಬಾಂಧವ್ಯ ಬೇಕು ಅಮ್ಮ ಮಗು ತಂದೆ ಮಗಳ ಬಾ ಬಾಂಧವ್ಯ ನಿಮಗೆ ಅದಂಗೆ ತೋರಿಸ್ಬೇಕು ಅಂತ ಎಲ್ಲವೂ ತುಂಬ ವರ್ಕ್ ಆಯಿತು ಪಾವನಗೌಡ ಎಕ್ಸಲೆಂಟ್ ಬೇಬಿ ನಮನ ಅಲ್ಟ್ರಾ ಸೂಪರ್ ರಂಗಾಯಣ ರಘು ఆహా శరత్ ఓహో సుధీ కాక సుధీ షెట్టి రాక్షస పాత్రు అల్వా